ಬರ್ತಾ ಸಬ್ಸ್ಕ್ರೈಬ್ ಮಾಡೋ ಬಾಜು ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾ ನೋಡ ದೋಸ್ತ ಕೆಂಪ್ ಬಟನ್ ಬರ್ತಾ ಸಬ್ಸ್ಕ್ರೈಬ್ ಮಾಡೋ ಬಾಜು ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾ ನೋಡ ದೋಸ್ತ ಕೆಂಪ್ ಬಟನ್ ಬರ್ತಾ ಸಬ್ಸ್ಕ್ರೈಬ್ ಮಾಡೋ ಬಾಜು ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾ ಹಲೋ ಹಲೋ ಹೇಳಿ ಸರ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಏನ್ ಸರ್ ಇಲ್ಲ ಸರ್ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಲ್ಲ ಡಿಸ್ಟ್ರಿಕ್ಟ್ ಸರ್ಜನ್ ಡಿಸ್ಟ್ರಿಕ್ಟ್ ಸರ್ಜನ್ ಸಾಹೇಬ್ ಏನ್ ಸರ್ ಸರ್ ನಾವು ಕೋವಿಡ್ 19 ಪೇಷಂಟ್ ಸರ್ ನಾವು ನಿಮ್ಮ ಹಾಸ್ಪಿಟಲ್ ಒಳಗೆ ಇದ್ದೀವಿ ಜಿಲ್ಲಾ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಒಳಗೆ ಇದೆ ಸರ್ ಇಲ್ಲಿ ಸರ್ ನಮಗೆ ಇಲ್ಲಿ ಮ್ಯಾಗ್ ಪೂರ್ ಥರ್ಡ್ ಫ್ಲೋರ್ ಅದೇವಲ್ಲ ಸರ್ ನಾವು ಮುಂಜಾನೆ ನಾಷ್ಟಾ ತಗೊಂಬಂದ್ರೆ ಸರ್ ಪೂರ ಅಳಿಸಿದ್ದು ತಗೊಂಬಂದಾರ ಸರ್ ಹ್ಞೂ ಸರ್ ಅದು ರೈಸ್ ತಗೊಂಬಂದಾರ ಸರ್ ಅಳಿಸಿದ್ದೈತ್ ಸರ್ ಅದು ಹೇಳೋಣ ಇಲ್ರಿ ಅವ್ರು ಕಳಿಸಾರ ನಾವು ತಗೊಂಬಂದೇವ್ ಅಂತಾರ ನಿಮ್ಮ ಸ್ಟಾಫ್ ಸರ್ ಮತ್ತೆ ನಾವು ಮುಂಜಾನೆ 9ಕ್ಕೆ ತಗೊಂಬಂದಿದ್ರು ಸರ್ ಮತ್ತೆ ಅದು ಏನು ತಿಂದ್ರೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾವು ತಿಂದು ಬಿಡ್ತೇವೆ ಸರ್ ಏನ್ ಹೇಳಕ್ ಕೇಳಿ ಸರ್ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರಿ ಸರ್ ಈಗ ನಾನು ಚೆಕ್ ಮಾಡ್ತೀನಿ ಮೊದಲನೇದನ್ನ ಏನೈತೆ ಅನ್ನೋದು ನಮ್ಮ ಗ್ರೂಪಡಿ ಕಡೆ ಕೊಟ್ಟು ಕಳ್ಸಿರಿ ಸರ್ ನೋಡಿ ಸರ್ ಈಗ ಸಂಡಾಸ್ ರೂಮ್ನಾಗ್ರಿ ಸರ್ ಒಂದು ಚಂಬು ಐತೆ ಸರ್ ಅದ್ರದೇ ಅದೇ ಚಂಬುಲಿ ನಾವು ಅದನ್ನೇ ಜಳಕ ಮಾಡ್ಕೋಬೇಕ್ರಿ ಇದು ಸಂಡಾಸ್ಕ ಹೋಗ್ಬೇಕಾರ ಅದೇ ಚಂಬು ತಗೊಂಡು ಅದು ಏನಾಗ್ತದೆ ಅಂತ ಹೇಳ್ರಿ ಈಗ ಎಲ್ಲಾ ಪೇಷಂಟ್ ಗಳು ಒಂದೊಂದು ಬಕೆಟ್ ಒಂದೊಂದು ಮಗ್ಗ ಕೊಟ್ಟಿರ್ತೀವಿ ಮನಿ ತಗೊಂಡು ಹೋದ್ರೆ ಏನ್ ಮಾಡೋದು ಹೇಳ್ರಿ ಬ್ಯಾಗ್ನಾಗ ಇಟ್ಕೊಂಡು ಮನಿ ತಗೊಂಡು ಸರ್ ಹೋಗೋದ್ನಾಗ ಸರ್ ಅದನ್ನ ನಾವು ಕೇಳಕತ್ತೀವಿ ಸರ್ ತಗೊಂಡೋಗಿ ಈಗ ನಮ್ಗೆ ಅದ್ರ ಸಂಬಂಧ ಕೊಡೋದಿಲ್ಲ ನಂಗೆ ಈಗ ಅದ್ರ ಸಂಬಂಧ ನಮ್ಗೆ ಕೊಡಲ್ಲ ನಂಗೆ ಕೊಡಂಗಿಲ್ಲ ಅಂತ ಹೇಳಿದ್ರಿ ಹ್ಞೂ ಸರ್ ಹಿಂಗೆ ಸಮಸ್ಯೆ ಐತಿ ನಾ ಕೊಡ್ತೀನಿ ಕೊಡ್ತೀನಿ ಸರ್ 3 ದಿವಸ ಆತು ನಾ ಬಂದಿಲ್ಲ ಸರ್ ನಾ 3 ದಿವಸ ಆತು ಒಂದೇ ಚಂಬುದಾಗ ಸುಮಾರು ಒಂದು 20 30 ಮಂದಿ ಅದರಾಗ ಜಳಕ ಮಾಡ್ತೀವಿ ಸರ್ ನಾವು ಒಂದೊಂದು 40 ಮಂದಿ ಇರ್ತೀವಿ ಸರ್ ನೋಡಿ ಸರ್ ನಾವು 3-4 ದಿವಸ ನಾವು ಇರೋದು ಮತ್ತೆ ಕೇಳಿದ್ರೆಲ್ಲ ನಿಮ್ಮ ಸ್ಟಾಫಿಗೆ ಹೇಳಿದ್ರು ಕೂಡ ಅದು ರೆಸ್ಪಾನ್ಸಿಬಲ್ ಮಾಡಿಲ್ಲ ಸರ್ ಸರಿ ನನ್ನ ನಂಬರ್ ಸಿಕ್ಕಲ್ಲ ನಿಮ್ಗೆ ಸಮಸ್ಯೆ ಇದ್ರೆ ನಾನು ಕಾಲ್ ಮಾಡ್ರಿ ಆತಲ್ಲ ನಾ ಇದ್ ಮಾಡ್ತೇನೆ ಹೌದು ಸರ್ ನಿಮ್ಮ ಏನೋ ಸಮಸ್ಯೆ ಹೇಳಿದ್ರೆ ನಿಮಗೆ ಯಾಕೆ ತಲುಪುದಿಲ್ಲ ಸರ್ ಅದು ಮೆಸೇಜ್ ನಾವು ಹೇಳೇವಲ್ಲ ಸರ್ ನಿಮ್ಮಲ್ಲಿ ನಿಮ್ಮಲ್ಲಿ ಸ್ಟಾಫ್ನವ್ರು ಬಂದು ಕೇಳಿ ನಾವು ಬಂದು ಹೇಳಿದೀವಿ ನಾವು ಕಂಪ್ಲೇಂಟ್ ಈ ತರ ಹೇಳಿದೀವಿ ಇಲ್ಲ ಹೆಣ್ಮಕ್ಳು ಬಂದಾಗ ಹೇಳಿದಿವ್ರಿ ನಿಮ್ ಸ್ಟಾಫ್ನವ್ರು ಇಲ್ಲಿ ಬಂದಾಗ ಹೇಳಿವಿ ನಿಮ್ಗೆ ನಾವು ಹೇಳ್ತೀವಿ ನಿಮ್ಗೆ ಯಾಕೆ ತಲುಪಿಲ್ಲ ಸರ್ ಅದು ಏನ್ ಸರ್ ತಲುಪಿದ್ರೆ ನಾನೇ ಇದು ಮಾಡ್ತೀನಿ ತಲುಪಿಲ್ಲ ಅಂತ ನಾನು ನಿಮ್ಗೆ ಮಾಡಿಸಿ ಕೊಡ್ತೀನಿ ಅಂತ ಹೇಳಿ ಈಗ ಹೌದು ಸರ್ ನಾವು ಹೇಳಿದ ಮೆಸೇಜ್ ನಿಮ್ಗೆ ಯಾಕೆ ತಲುಪೋದಿಲ್ಲ ಸರ್ ಅದು ಮಹಿಳೆಯರು ಟಾಯ್ಲೆಟ್ ಬೇರೆ ತೆಗದೇ ಇಲ್ಲ ಸರ್ ಅದನ್ನೆಲ್ಲ ಕ್ಲೋಸ್ ಮಾಡ್ಬಿಟ್ರೆ ಹೆಣ್ಮಕ್ಳು ಗಣಮಕ್ಳು ಕೂಡಿ ಒಂದ್ರಾಗ ಹೋಗ್ಬೇಕು ಸರ್ ಒಂದೇ ಟಾಯ್ಲೆಟ್ ನಾಗ ಹೋಗ್ಬೇಕ ಏನಾದ್ರಿ ಈಗ ಹೆಣ್ಮಕ್ಳು ಗಣಮಕ್ಳು ಕೂಡಿ ಒಂದೇ ಟಾಯ್ಲೆಟ್ ನಾಗ ಹೋಗ್ಬೇಕು ಸರ್ ನಾವು ಅದು ಎರಡೇ ಒಬ್ಬರು ಒಂದ್ ನಿಮಿಷ ತಗೊಳ್ರಿ ಅಲ್ಲಿ ಏನೈತಿ ಒಬ್ರು ಕಳಿಸಿ ಕೊಡ್ತೀನಿ ಏನ್ರಿ ಅದು ಏನ್ ಸಮಸ್ಯೆ ನಿಮ್ ಮಗ್ಗಿಗೆ ಎಲ್ಲ ಕೊಡ್ತಾರ ಅದೇನ್ ಸಮಸ್ಯೆ ಅಟೆಂಡ್ ಆಗ್ತಾರೆ ನಿಮ್ ಹೆಸರು ಏನೈತ್ರಿ ಸರ್ ನಾವು ಸಿದ್ದು ಒಕ್ಕರಣೆ ಅಂತ ಹೆಡ್ ಕಾನ್ಸ್ಟೇಬಲ್ ಸಿದ್ದು ಒಕ್ಕರಣೆ ನಿಮ್ಗೆ ಹಾಸ್ಟೆಲ್ ಶಿಫ್ಟ್ ಮಾಡ್ತೀನಿ ಯಾಕಂದ್ರೆ ಏನ್ ಸರ್ ಹಾಸ್ಟೆಲ್ ಶಿಫ್ಟ್ ಮಾಡ್ತೀನಿ ತಡ್ರಿ ಡೋಂಟ್ ವರಿ ಮಾಡಿ ಸರ್ ಇದು ಮೇಡಮ್ ಅವ್ರ ಇದು ಆನ್ ಅಳಿಸೈತ್ರಿ ಇದು ಊರರ್ ನೋಡ್ರಿ ಅಳಿಸೈತ್ರಿ ಇದು ಊರ ತಿನ್ನಕ್ ಬರಲ್ಲ ಅಳಿಸಿತ್ತಂದ್ರೆ ಏನು ಪ್ರಾಬ್ಲಮ್ ಆಗತ್ತನ್ರಿ ಹೌದ್ರಿ ಅಲ್ಲಲ್ಲ ಅಳಿಸಿತ್ತಂದ್ರೆ ಏನು ಪ್ರಾಬ್ಲಮ್ ಆಗತ್ತಾ ಹೌದ್ರನ್ರಪ್ಪ ಸಿಸ್ಟ್ರ ಮತ್ತೆ ಯಾರಿಲ್ಲ ಇದು ಅಳಿಸಿತ್ತಂದ್ರೆ ಏನ್ರ ಆಗತ್ತನ್ರಿ ತ್ರಾಸ ಆಗತ್ತ ಹೆಂಗ್ ತ್ರಾಸ ಆಗತ್ತ ಈಗ ನಾವೆಲ್ಲಿದೀವಿ ಕೋವಿಡ್-19 ಪೇಷಂಟ್ ನಾವು ಹೌದ್ರ ಸರಿ ಅಳಿಸಿತ್ತಂದ್ರಿ ಏನ್ರಿ ಅಣ್ಣ ಹೌದಾ ಅದು ಅಣ್ಣ ಅಳಿಸಿತ್ತ ನಮ್ಮದು ಅಳಿಸಿತ್ತರ್ರಿ ಓಕೆ ಸಮಸ್ತೆ ಜನತೆಗೆ ಇವತ್ತಿನ ದಿನ ನಾನು ಹೇಳಲು ಹೊರಟಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಕೊರೋನಾ ಮಹಾಮಾರಿಯು ದಿನದಿಂದ ದಿನಕ್ಕೆ ತನ್ನ ರೂಪವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಾಳ್ತಾ ಇದೆ ಆದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೊರೋನಾ ಕೋವಿಡ್ ಅಂತೇಳಿನ
ಟ್ರೀಟ್ಮೆಂಟ್ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರಲ್ಲ, ಆ ಪ್ರಾರಂಭದಲ್ಲಿ ಇವತ್ತಿನ ದಿನ ಒಬ್ಬರು ನಿನ್ನೆ ಒಬ್ಬರು ಒಂದು ಇಲಾಖೆಯ ಸಿಬ್ಬಂದಿಯವರು ಕೂಡ ಅಲ್ಲಿ ಅಡ್ಮಿಟ್ ಆಗ್ತಾರೆ. ಅವರು ಅವರು ಕೊರೋನಾ ವಾರಿಯರ್ಸ್ನಲ್ಲಿ ಫೈಟಿಂಗ್ ಮಾಡೋದ್ರಿಂದ ಆ ಕೊರೋನಾ ದುರ್ದೈವ ಅವ್ರಿಗೂ ತಗಲಿರುತ್ತದೆ. ಆದ್ದರಿಂದ ಇವರು ಅಲ್ಲಿ ಪೇಷೆಂಟಾಗಿ ಅಡ್ಮಿಟ್ ಆಗಿರ್ತಾರೆ. ಅಲ್ಲಿ ಅಡ್ಮಿಟ್ ಆದಂತಲ್ಲಿ ಬಾಲಕೋಟ್ ಜಿಲ್ಲೆಯಲ್ಲಿ ಇವ್ರಿಗೇನು ಉಪಹಾರ ಕೊಡ್ತಾರಪ್ಪ ಅಂತ ಇವತ್ತಿನ ಬೆಳಗಿನ ದಿನ ಕೊಡ್ತಕ್ಕಂಥ ಟಿಫಿನ್ದಲ್ಲಿ ಅಳಿಸಿದ ಅನ್ನವನ್ನು ನೀಡ್ತಾರೆ. ಅವ್ರಿಗೆ ಚಿತ್ರಾನ್ನ ಅಂತೇಳಿ ಮಾಡಿರ್ತಾರೆ, ಅಳಿಸಿದ ಅನ್ನವನ್ನು. ಈ ಅಳಿಸಿದ ಅನ್ನವನ್ನು ನೀಡಲು ಇವರಿಗೆ ಮನಸ್ಸಾದರೂ ಹೇಗೆ ಬಂತು? ಆದರೆ ಇವರು ಸರ್ಕಾರದಲ್ಲಿ ಮಾಡ್ತಾಯಿದ್ದಾರೆ, ಖರ್ಚು ವೆಚ್ಚಗಳು ತೋರಿಸ್ತಾ ಇದ್ದಾರೆ ಲೆಕ್ಕದಲ್ಲಿ. ಇವತ್ತಿನ ದಿನ ಈ ಸಿಬ್ಬಂದಿ ಅಲ್ಲಿ ಅಡ್ಮಿಟ್ ಆಗಲಿಕ್ಕಪ್ಪ ಅಂತಂದರೆ ಇವರು ಇದೇ ರೀತಿಯಾಗಿ ಎಲ್ಲರೂ ಇಲ್ಲಿ ಇದ್ದಂಥ 50 ಜನ ಇದ್ದಾರಲ್ಲಿ, 50 ಜನನು ಅದನ್ನೇ ಪ್ರತಿನಿತ್ಯ ಅದನ್ನೇ ಸೇವಿಸಬೇಕಾಗಿತ್ತಲ್ಲ ಅವರು. ಆದ್ದರಿಂದ ಇದರ ಬಗ್ಗೆ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯವರು ಏನು ಮಾಡಿದಾರಲ್ಲ, ಕರೋನಾ ಕಮಿಟಿ ಅಂತೇಳಿ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಅಂತಿದೆ ಅವರು, ಆ ಸಮಿತಿಯವರು ಇಷ್ಟೊಂದು ನಿಷ್ಕಾಳಜಿ ತೋರಿಸಬಾರ್ದು. ಆದರೆ ಅವರು ಆ ವಿಡಿಯೋದಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದರೆ, ಎಲ್ಲ ರೋಗಿಗಳಿಗೆ ಒಂದೇ ಸ್ಥಾನದ ರೂಮ್ ಇದೆ ಅಂತೆ, ಎಲ್ಲ ರೋಗಿಗಳಿಗೂ ಒಂದೇ ಪೈಖಾನೆ ವ್ಯವಸ್ಥೆ ಟಾಯ್ಲೆಟ್ಗೆ ಹೋಗೋದಕ್ಕೆ. ಆದರೆ ಇದನ್ನು ಅರಿತುಕೊಂಡ ಜಿಲ್ಲಾ ಪಂಚಾಯತಿಯವರು ತತ್ಕ್ಷಣವೇ ಅದಕ್ಕೆ ಪರಿಹಾರ ನೀಡಬೇಕು. ಇಲ್ಲವಾದಲ್ಲಿ ಅವರು ಏನದಕ್ಕೆ ನಾವು ಖರ್ಚು ಮಾಡಿದ್ವಿ ಅಷ್ಟಿಷ್ಟು ಖರ್ಚು ವೆಚ್ಚಗಳು ತೋರಿಸ್ತಾ ಇದ್ದಾರಲ್ಲ, ಆ ಖರ್ಚು ವೆಚ್ಚವನ್ನು ಬಹಿರಂಗವಾಗಿ ಬಹಿರಂಗಪಡಿಸ್ಬೇಕು ಅವರು. ಇಲ್ಲವಾದಲ್ಲಿ ಇವರು ನಾಮಕಾವಸ್ಥೆ ಮಾಡ್ತಾ ಇದ್ದಾರಲ್ಲಿ, ಅದನ್ನು ಕೇಂದ್ರ ಮಾಡಿದ್ರೆ ನಾಮಕಾವಸ್ಥೆ ಕೇಂದ್ರ ಅದು. ಆದ್ದರಿಂದ ಅವರಿಗೆ ಅಳಿಸಿದ ಅನ್ನು ನೀರಿರುವುದು ಇವತ್ತು ಬಹು ಭಾಳ ವಿಕೋಪ ಕೆಲಸ ಇದು. ಆದ್ದರಿಂದ ಅದರ ಮೇಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾದ ತನಿಖೆಯನ್ನು ಮಾಡಿ ಅಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಸಿಬ್ಬಂದಿ ಮೇಲೆ ಸರಿಯಾದ ಕಾನೂನು ತನಿಖೆಯನ್ನು ಮಾಡಿ ಅವರ ಮೇಲೆ ಸರಿಯಾದ ರೀತಿಯ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಾಗಲಕೋಟೆ ಜಿಲ್ಲೆಯ ಹೆಸರನ್ನು ಖರಾಬ್ ಮಾಡುತ್ತಿರುವ ಈ ಅಧಿಕಾರಿಗಳೇ ನೇರ ಹೊಣೆಗಾರರಾಗುತ್ತಾರೆ ಅಂತೇಳಿ ನಾನು ಹೇಳಲು ಇಚ್ಛೆಪಡ್ತಾ ಇದ್ದೇನೆ. ಚಿನ್ನಪ್ಪ ಕುಂದ್ರಿ, ಮಾತೃಶ್ರೀ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮಾಹಿತಿ ಹಕ್ಕು ಹೋರಾಟಗಾರರು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ರಾಘವೇಂದ್ರ ಜ್ಯೋತಿಷ್ಯಾಲಯ,
ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ, ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಹಲೋ ಹಲೋ ಹೇಳಿ ಸರ್, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಏನ್ ಸರ್? ಇಲ್ಲ ಸರ್, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಲ್ಲ, ಡಿಸ್ಟ್ರಿಕ್ಟ್ ಸರ್ಜನ್. ಡಿಸ್ಟ್ರಿಕ್ಟ್ ಸರ್ಜನ್ ಸಾಹೇಬ್ ರೇನ್ ಸರ್? ಸರ್, ನಾವು COVID-19 ಪೇಷಂಟ್ ಸರ್. ನಾವು ನಿಮ್ಮ ಹಾಸ್ಪಿಟಲ್ ಒಳಗೆ ಇದ್ದೀವಿ, ಜಿಲ್ಲಾ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಒಳಗೆ ಇದೆ ಸರ್. ಇಲ್ಲಿ ಸರ್ ನಮಗೆ ಇಲ್ಲಿ ಮ್ಯಾಗ್ ಪೂರ್ ಥರ್ಡ್ ಫ್ಲೋರ್ ಅದೇವಲ್ಲ ಸರ್, ನಾವು ಮುಂಜಾನೆ ನಾಷ್ಟಾ ತಗೊಂಬಂದ್ರೆ ಸರ್ ಪೂರ ಅಳಿಸಿದ ತಗೊಂಬಂದಾರ ಸರ್. ಹ್ಞೂ ಸರ್, ಅದು ರೈಸ್ ತಗೊಂಬಂದಾರ ಸರ್, ಅಳಿಸಿದೈತ್ ಸರ್. ಅದು ಹೇಳೋಣ ಇಲ್ರಿ, ಅವ್ರು ಕಳಿಸಾರ ನಾವು ತಗೊಂಬಂದೇವ ಅಂತಾರ ನಿಮ್ಮ ಸ್ಟಾಫ್ ಸರ್. ಮತ್ತ ನಾವು ಮುಂಜಾನೆ 9 ತಗೊಂಬಂದಿದ್ರು ಸರ್, ಮತ್ತ ಅದು ಏನು ತಿಂದ್ರ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾವು ತಿಂದ್ ಬಿಡ್ತೇವೆ ಸರ್. ಏನ್ ಹೇಳಿ ಸರ್, ಚೆಕ್ ಮಾಡ್ತೀನಿ ಅಂತ ಹೇಳಿದ್ರಿ ಸರ್. ಈಗ ನಾನು ಚೆಕ್ ಮಾಡ್ತೇನೆ ಮೊದಲದ್ನ, ಏನೈತೆ ಅನ್ನೋದು ನಮ್ಮ ಗ್ರೂಪಡಿ ಕಡೆ ಕೊಟ್ಟು ಕಳ್ಸಿರಿ ಸರ್. ನೋಡಿ ಸರ್, ಈಗ ಸಂಡಾಸ್ ರೂಮ್ನಾಗ್ರಿ ಸರ್ ಒಂದ್ ಚಂಬು ಐತ್ ಸರ್, ಅದ್ರದೇ ಅದೇ ಚಂಬುಲಿ ನಾವು ಅದನ್ನೇ ಜಳಕ ಮಾಡ್ಕೋಬೇಕ್ರಿ. ಇದು ಸಂಡಾಸ್ ಹೋಗ್ಬೇಕಾದ್ರೆ ಅದೇ ಚಂಬು ತಗೊಂಡು ಅದು ಏನಾಗ್ತದೆ ಅಂತ ಹೇಳ್ರಿ. ಈಗ ಎಲ್ಲಾ ಪೇಷಂಟ್ ಗಳು ಒಂದೊಂದು ಬಕೆಟ್ ಒಂದೊಂದು ಮಗ್ ಕೊಟ್ಟಿರ್ತೀವಿ, ಮನಿ ತಗೊಂಡ್ ಹೋದ್ರೆ ಏನ್ ಮಾಡೋದು ಹೇಳ್ರಿ? ಬ್ಯಾಗ್ನಾಗ ಇಟ್ಕೊಂಡು ಹೋಗೋದ್ರಿ ಸರ್, ಅದನ್ನ ನಾವು ಕೇಳಕತ್ತಿರ ಸರ್ ತಗೊಂಡು. ಈಗ ನಮ್ಗ ಅದ್ರ ಸಂಬಂಧ ಕೊಡೋದಿಲ್ಲ, ನಂಗೆ ಕೊಡ್ತೀನಿ. ಈಗ ಅದ್ರ ಸಂಬಂಧ ಕೊಡಲ್ಲ, ನಂಗೆ ಕೊಡಂಗಿಲ್ಲ ಅಂತ ಹೇಳಿದ್ರಿ. ಹ್ಞೂ ಸರ್, ಏನ್ ಸಮಸ್ಯೆ ಐತಿ? ನಾ ಕೊಡ್ತೀನಿ ಸರ್. 3 ದಿವಸ ಆತು ನಾವು ಬಂದಿಲ್ಲ ಸರ್. ನಾ 3 ದಿವಸ ಆತು ಒಂದೇ ಚಂಬುದಾಗ ಸುಮಾರು 20-30 ಅದ್ರಾಗ ಜಳಕ ಮಾಡ್ತೀವಿ ಸರ್. ನಾವು ಒಂದೊಂದು 40 ಇರ್ತೀವಿ ಸರ್. ನೋಡಿ ಸರ್, ನಾವು 3-4 ದಿವಸ ಅದು ನಾವು ಇರೋದು. ಮತ್ ಕೇಳಿದ್ರೆಲ್ಲ ನಿಮ್ ಸ್ಟಾಫಿಗೆ ಹೇಳಿದ್ರು ಕೂಡ ಅದ್ರ ರೆಸ್ಪಾನ್ಸಿಬಲ್ ಮಾಡಿಲ್ಲ ಸರ್. ಸರ್, ಈಗ ನನ್ನ ನಂಬರ್ ಸಿಕ್ಕಲ್ಲ, ನಿಮ್ ಸಮಸ್ಯೆ ಇದ್ರೆ ನಾನು ಕಾಲ್ ಮಾಡ್ರಿ. ಆತಲ್ಲ, ನಾವು ಇದ್ ಮಾಡ್ತೇನೆ. ಹೌದು ಸರ್, ನಿಮ್ಮ ಏನೋ ಸಮಸ್ಯೆ ಹೇಳಿದ್ರೆ ನಿಮ್ಗೆ ಯಾಕೆ ತಲುಪುದಿಲ್ಲ ಸರ್ ಅದು ಮೆಸೇಜ್?
ನಾವ್ ಹೇಳೇವಲ್ ಸರ್ ನಿಮ್ಮಲ್ಲಿ ಸ್ಟಾಫ್ನವ್ರು ಬಂದು ಕೇಳಿ ನಾವು ಬಂದು ಹೇಳಿದೀವಿ ನಾವು ಕಂಪ್ಲೇಂಟ್ ಈ ತರ ಹೇಳಿದೀವಿ ಇಲ್ಲ ಹೆಣ್ಮಕ್ಳು ಬಂದಾಗ ಹೇಳಿದ್ರಿ ನಿಮ್ ಸ್ಟಾಫ್ನವ್ರು ಇಲ್ಲಿ ಬಂದಾಗ ಹೇಳಿವಿ ನಿಮ್ಗೆ ನಾವ್ ಹೇಳಿತ್ತು ನಿಮ್ಗೆ ಯಾಕೆ ತಲುಪಿಲ್ಲ ಸರ್ ಅದು ಏನ್ ಸರ್ ತಲುಪಿದ್ರೆ ನಾನೇ ಇದು ಮಾಡ್ತೀನಿ ತಲುಪಿಲ್ಲ ಅಂತ ನಾನು ನಿಮ್ಗೆ ಮಾಡಿಸಿ ಕೊಡ್ತೀನಿ ಅಂತ ಹೇಳಿ ಈಗ ಹೌದು ಸರ್ ನಾವು ಹೇಳಿದ ಮೆಸೇಜ್ ನಿಮ್ಗೆ ಯಾಕೆ ತಲುಪೋದಿಲ್ಲ ಅಂತ ಸರ್ ಅದು ಮಹಿಳೆಯರ ಟಾಯ್ಲೆಟ್ ಬೇರೆ ತೆಗದೇ ಇಲ್ಲ ಸರ್ ಅದನ್ನೆಲ್ಲ ಕ್ಲೋಸ್ ಮಾಡ್ಬಿಟ್ರೆ ಹೆಣ್ಮಕ್ಳು ಗಣಮಕ್ಳು ಕೂಡ ಒಂದ್ರಾಗ ಹೋಗ್ಬೇಕು ಸರ್ ಒಂದೇ ಟಾಯ್ಲೆಟ್ ನಾಗ ಹೋಗ್ಬೇಕಾ ಏನಾದ್ರಿ ಈಗ ಹೆಣ್ಮಕ್ಳು ಗಣಮಕ್ಳು ಕೂಡ ಒಂದೇ ಟಾಯ್ಲೆಟ್ ನಾಗ ಹೋಗ್ಬೇಕು ಸರ್ ನಾವು ಅದು ಎರಡು ಏನೈತಿ ಒಬ್ರು ಒಂದ್ ನಿಮಿಷ ತಡ್ರಿ ಅಲ್ಲಿ ಏನೈತಿ ಒಬ್ರು ಕಳಿಸಿ ಕೊಡ್ತೀನಿ ಅದೇನ್ ಸಮಸ್ಯೆ ನಿಮ್ ಮಗ್ಗೆಲ್ಲ ಕೊಡ್ತಾರೆ ಅದೇನ್ ಸಮಸ್ಯೆ ಐತೆ ಅಟೆಂಡ್ ಆಗ್ತಾರೆ ನಿಮ್ ಹೆಸರು ಏನೈತ್ರಿ ಸರ್ ನಾವು ಸಿದ್ದು ಹೊಕ್ರಾಣಿ ಅಂತ ಹೆಡ್ ಕಾನ್ಸ್ಟೇಬಲ್ ಸಿದ್ದು ಹೊಕ್ರಾಣಿ ನಿಮ್ದ ಹಾಸ್ಟೆಲ್ ಶಿಫ್ಟ್ ಮಾಡ್ತೀನಿ ತಡ್ರಿ ಯಾಕಂದ್ರೆ ಏನ್ ಸರ್ ಹಾಸ್ಟೆಲ್ ಶಿಫ್ಟ್ ಮಾಡ್ತೀನಿ ತಡ್ರಿ ಡೋಂಟ್ ವರಿ ಮಾಡಿ ಸರ್ ಇದು ಮೇಡಮ್ ಅವ್ರ ಇದು ಆನ್ ನಳಿಸೈತ್ರಿ ಇದು ಊರರ್ ನೋಡ್ರಿ ಅಳಿಸೈತ್ರಿ ಇದು ಊರ ತಿನ್ನಕ್ ಬರಲ್ಲ ಅಳಿಸಿ ತಿಂದ್ರೆ ಏನು ಪ್ರಾಬ್ಲಮ್ ಆಗತ್ತನ್ರಿ ಹೌದ್ರಿ ಅಲ್ಲಲ್ಲ ಅಳಿಸಿ ಅಳಿಸಿ ತಿಂದ್ರೆ ಏನು ಪ್ರಾಬ್ಲಮ್ ಆಗತ್ತಾ ಹೌದ್ರನ್ರಪ್ಪ ಸಿಸ್ಟರ್ ಮತ್ತೆ ಯಾರಿಲ್ಲ ಇದು ಅಳಿಸಿ ತಿಂದ್ರೆ ಏನ್ರ ಆಗತ್ತನ್ರಿ ತ್ರಾಸ ಆಗತ್ತಾ ಹೆಂಗ್ ತ್ರಾಸ ಆಗತ್ತ ಈ ನಾವೆಲ್ಲಿದೀವಿ COVID-19 ಪೇಷಂಟ್ ನಾವು ಹೌದ್ರ ಸರಿ ಅಳಿಸಿ ತಿಂದ್ರೇನ್ರಿ ಅನ್ನ ಹೌದಾ ಅದು ಅನ್ನ ಅಳಿಸಿತ್ತ ನಮ್ಮ ಅದು ಅಳಿಸಿತ್ರಿ ಓಕೆ ಸಮಸ್ತೆ ಜನತೆಗೆ ಇವತ್ತಿನ ದಿನ ನಾನು ಹೇಳಲು ಹೊರಟಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಕೊರೋನಾ ಮಹಾಮಾರಿಯು ದಿನದಿಂದ ದಿನಕ್ಕೆ ತನ್ನ ರೂಪವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಾಳ್ತಾ ಇದೆ ಆದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೊರೋನಾ ಕೋವಿಡ್ ಅಂತೇಳಿನ ಟ್ರೀಟ್ಮೆಂಟ್ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರಲ್ಲ ಆ ಪ್ರಾರಂಭದಲ್ಲಿ ಇವತ್ತಿನ ದಿನ ಒಬ್ಬರು ನಿನ್ನೆ ಒಬ್ಬರು ಒಂದು ಇಲಾಖೆಯ ಸಿಬ್ಬಂದಿಯವರು ಕೂಡ ಅಲ್ಲಿ ಅಡ್ಮಿಟ್ ಆಗ್ತಾರೆ ಅವರು ಅವರು ಕೊರೋನಾ ವಾರಿಯರ್ಸ್ನಲ್ಲಿ ಫೈಟಿಂಗ್ ಮಾಡೋದ್ರಿಂದ ಆ ಕೊರೋನಾ ದುರ್ದೈವ ಅವ್ರಿಗೂ ತಗಲಿರುತ್ತದೆ ಆದ್ದರಿಂದ ಇವರು ಅಲ್ಲಿ ಪೇಷೆಂಟಾಗಿ ಅಡ್ಮಿಟ್ ಆಗಿರ್ತಾರೆ ಅಲ್ಲಿ ಅಡ್ಮಿಟ್ ಆದಂತಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವ್ರಿಗೇನು ಉಪಹಾರ ಕೊಡ್ತಾರಪ್ಪ ಅಂತ ಇವತ್ತಿನ ಬೆಳಗಿನ ದಿನ ಕೊಡ್ತಕ್ಕಂಥ ಟಿಫಿನ್ದಲ್ಲಿ ಅಳಿಸಿದ ಅನ್ನವನ್ನು ನೀಡ್ತಾರೆ ಅವ್ರಿಗೆ ಚಿತ್ರಾನ್ನ ಅಂತೇಳಿ ಮಾಡಿರ್ತಾರೆ ಅಳಿಸಿದ ಅನ್ನವನ್ನು ಈ ಅಳಿಸಿದ ಅನ್ನವನ್ನು ನೀಡಲು ಇವರಿಗೆ ಮನಸ್ಸಾದರೂ ಹೇಗೆ ಬಂತು ಆದರೆ ಇವರು ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ ಖರ್ಚು ವೆಚ್ಚಗಳು ತೋರಿಸ್ತಾ ಇದ್ದಾರೆ ಲೆಕ್ಕದಲ್ಲಿ ಇವತ್ತಿನ ದಿನ ಈ ಸಿಬ್ಬಂದಿ ಅಲ್ಲಿ ಅಡ್ಮಿಟ್ ಆಗ್ಲಿಕ್ಕಪ್ಪ ಅಂತಂದರೆ ಇವರು ಇದೇ ರೀತಿಯಾಗಿ ಎಲ್ಲರೂ ಇಲ್ಲಿ ಇದ್ದಂಥ 50 ಜನ ಇದ್ದಾರಲ್ಲಿ 50 ಜನನೂ ಅದನ್ನೇ ಪ್ರತಿನಿತ್ಯ ಅದನ್ನೇ ಸೇವಿಸಬೇಕಾಗಿತ್ತಲ್ಲ ಅವರು ಆದ್ದರಿಂದ ಇದರ ಬಗ್ಗೆ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಏನು ಮಾಡಿದಾರಲ್ಲ ಕರೋನಾ ಕಮಿಟಿ ಅಂತ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಅಂತಿದೆ ಅವರು ಆ ಸಮಿತಿಯವರು ಇಷ್ಟೊಂದು ನಿಷ್ಕಾಳಜಿ ತೋರಿಸಬಾರ್ದು ಆದರೆ ಅವರು ಆ ವಿಡಿಯೋದಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲ ರೋಗಿಗಳಿಗೆ ಒಂದೇ ಸ್ಥಾನದ ರೂಮ್ ಇದೆ ಅಂತೆ ಎಲ್ಲ ರೋಗಿಗಳಿಗೂ ಒಂದೇ ಪೈಖಾನೆ ವ್ಯವಸ್ಥೆ ಟಾಯ್ಲೆಟ್ಗೆ ಹೋಗೋದಕ್ಕೆ ಆದರೆ ಇದನ್ನು ಅರಿತುಕೊಂಡ ಜಿಲ್ಲಾ ಪಂಚಾಯತಿಯವರು ತಕ್ಷಣವೇ ಅದಕ್ಕೆ ಪರಿಹಾರ ನೀಡಬೇಕು ಇಲ್ಲವಾದಲ್ಲಿ ಅವರು ಏನದಕ್ಕೆ ನಾವು ಖರ್ಚು ಮಾಡಿದ್ವಿ ಅಷ್ಟಿಷ್ಟು ಖರ್ಚು ವೆಚ್ಚಗಳು ತೋರಿಸ್ತಾ ಇದ್ದಾರಲ್ಲ ಆ ಖರ್ಚು ವೆಚ್ಚವನ್ನು ಬಹಿರಂಗಪಡಿಸ್ಬೇಕು ಅವರು ಇಲ್ಲವಾದಲ್ಲಿ ಇವರು ನಾಮಕಾವಸ್ಥೆ ಮಾಡ್ತಾ ಇದ್ದಾರೆ ಅಲ್ಲಿ ಅದನ್ನು ಕೇಂದ್ರ ಮಾಡಿದರೆ ನಾಮಕಾವಸ್ಥೆ ಕೇಂದ್ರ ಅದು ಆದ್ದರಿಂದ ಅವರಿಗೆ ಅಳಿಸಿದ ಅನ್ನೋ ನೀರಿರುವುದು ಇವತ್ತು ಬಹುಭಾಳ ವಿಕೋಪಿ ಕೆಲಸ ಇದು ಆದ್ದರಿಂದ ಅದರ ಮೇಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾದ ತನಿಖೆಯನ್ನು ಮಾಡಿ ಅಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಸಿಬ್ಬಂದಿ ಮೇಲೆ ಸರಿಯಾದ ಕಾನೂನು ತನಿಖೆಯನ್ನು ಮಾಡಿ ಅವರ ಮೇಲೆ ಸರಿಯಾದ ರೀತಿಯ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಾಗಲಕೋಟೆ ಜಿಲ್ಲೆಯ ಹೆಸರನ್ನು ಖರಾಬ್ ಮಾಡುತ್ತಿರುವ ಈ ಅಧಿಕಾರಿಗಳೇ ನೇರ ಹೊಣೆಗಾರಾಗುತ್ತಾರೆ ಅಂತೇಳಿ ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ. ಚಿನ್ನಪ್ಪ ಕುಂದೂರಿ, ಮಾತೃಶ್ರೀ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮಾಹಿತಿ ಹಕ್ಕು ಹೋರಾಟಗಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ,
ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು. ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ.
ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ